ಈ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರೆ. ಏನಂದ್ರೆ ನಾವು ಯಾವುದೇ ರೀತಿಯ ಒಂದು ಕೆಮಿಕಲ್ ಅನ್ನ ಈ ಬೆಲ್ಲ ತಯಾರಿಸಬೇಕಾದ್ರೆ ಉಪಯೋಗಿಸಿಲ್ಲ ಅಂತ ಹೇಳ್ಬಿಟ್ಟು ಅದರ ಬೆಲೆ ಬಂದರು. ಈಗ ನೋಡಿ, ನಾರ್ಮಲ್ ಆಗಿರತಕ್ಕಂಥ ಬೆಲ್ಲ 40 ರೂಪಾಯಿ ಕೆ ಜಿ ಇದ್ರೆ ಇದು 80 ರೂಪಾಯಿ, 120 ರೂಪಾಯಿ. ಅಂದ್ರೆ ಎರಡು ಮೂರು ಪಟ್ಟು, ನಾರ್ಮಲ್ ಬೆಲ್ಲದಕ್ಕಿಂತ ಎರಡು ಮೂರು ಪಟ್ಟು ಹೆಚ್ಚಿನ ಬೆಲೆಗೆ ಮಾರತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಸೊ ಆ್ಯಕ್ಚುಲಿ ಫ್ಯಾಕ್ಟ್ ಏನಂತಂದ್ರೆ, ಈ 99% ಇವರೇನು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರಲ್ಲ, ಇದರಲ್ಲಿ 99% ಈ ಬೆಲ್ಲಗಳು ಫೇಕ್, ಯಾವು ಕೂಡ ಆರ್ಗ್ಯಾನಿಕ್ ಅಲ್ಲ. ಸರಿ, ಎಷ್ಟು ಆರ್ಗ್ಯಾನಿಕ್ ಅನ್ನೋ ಕಾನ್ಸೆಪ್ಟ್, ನಾರ್ಮಲ್ ಆಗಿ ಆರ್ಗ್ಯಾನಿಕ್ ಅನ್ನೋ ಒಂದು ಕಾನ್ಸೆಪ್ಟ್, ಬೆಲ್ಲದ ವಿಷಯದಲ್ಲಿ ಆರ್ಗ್ಯಾನಿಕ್ ಅನ್ನೋ ಕಾನ್ಸೆಪ್ಟ್ ಇದೆಯಾ ಅಂತಕ್ಕಂಥದ್ದು ಒಂದು, ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳು ಅಂತಕ್ಕಂಥದ್ದು. ಹಾಗೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಒಂದು ಅನುಕೂಲ, ಅಂದರೆ ಯಾವುದೇ ರೀತಿಯ ಒಂದು ಬೆನಿಫಿಟ್ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ. ಹಾಗೂ ಬೆಲ್ಲ ಯೂಸ್ ಮಾಡ್ತೀರಾ ಅನ್ನೋದಾದರೆ ಯಾವ ರೀತಿ ಬೆಲ್ಲವನ್ನು ಉಪಯೋಗಿಸ್ಬೇಕು ಅನ್ನತಕ್ಕಂಥದ್ದು, ಈ ಮೂರು ಪ್ರಶ್ನೆಗಳು ಸಾಮಾನ್ಯವಾಗಿ ಜನರಲ್ಲಿ ಇದ್ದಾವೆ. ಈ ಬೆಲ್ಲ ಅಂತ ಬಂದರೆ ಇದು ಈ ಸುಮಾರು 400 ವರ್ಷಗಳ ಮುಂಚೆನೇ ನಮ್ಮ ದೇಶದಲ್ಲಿ ತಯಾರು ಮಾಡಲಿಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಯಾವ ರೀತಿ ಇದನ್ನು ತಯಾರು ಮಾಡ್ತಾ ಇದ್ರು ಅಂತಂದರೆ, ಕಬ್ಬಿನಿಂದ, ಅಂದರೆ ಕಬ್ಬಿನ ರಸದಿಂದ ಮಾಡ್ತಾ ಇದ್ರು. ಹಾಗೆ ಇನ್ನೊಂದಿತ್ತು ಅಂದರೆ ಟಾಡಿ ಪಾಮ್ ಅಂತ ಅಂತೀವಿ, ಅಂದರೆ ಈ ತಾಟಿ ಲಿಂಗು ಅಂತ ಅಂತಾರಲ್ಲ, ಆ ಒಂದು ಗಿಡದಲ್ಲಿ ಬರ್ತಕ್ಕಂಥ ಒಂದು ರಸ, ಅದರಿಂದನೂ ಕೂಡ ಈ ಒಂದು ಬೆಲ್ಲವನ್ನು ತಯಾರಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇತ್ತು. ಈ ಜ್ಯೂಸ್ಗಳಿಂದ, ಈ ಕಬ್ಬಿನ ಜ್ಯೂಸಿಂದ ಮಾಡ್ತಾರೆ ಅನ್ನೋದಾದರೆ, ಈ ಮೆಕ್ಯಾನಿಸಮ್ ಯಾವ ರೀತಿ ಪ್ರೊಸೆಸ್ ಮಾಡ್ತಾರಲ್ಲ, ಅದನ್ನು ಥರ್ಮೋ ಕೆಮಿಕಲ್ ಪ್ರೊಸೆಸ್ ಅಂತ ಅಂತೀವಿ. ಥರ್ಮೋ ಅಂತ ಅಂದರೆ ಟೆಂಪ್ರೇಚರ್, ಅತಿ ಬಿಸಿಯಾಗಿ ಚೆನ್ನಾಗಿ ಕಾಯಿಸ್ತಕ್ಕಂಥದ್ದು, ಚೆನ್ನಾಗಿ ಕುದಿಸಬೇಕು ಟೆಂಪ್ರೇಚರ್, ಅತಿ ಹೆಚ್ಚಿನ ಒಂದು ಟೆಂಪ್ರೇಚರ್ನಲ್ಲಿ ಒಂದನೇದಾಗಿ. ಎರಡನೇದಾಗಿ ಕೆಮಿಕಲ್, ಅಂದರೆ ಕೆಮಿಕಲ್ನು ಕೂಡ ಆ್ಯಡ್ ಮಾಡಬೇಕು. ಯಾಕೆ ಥರ್ಮೋ ಕೆಮಿಕಲ್ ಅಂತೀವಿ ಅಂತಂದರೆ, ಒಂದನೇದಾಗಿ ಬಿಸಿ ಮಾಡೋದು, ಎರಡನೇದಾಗಿ ಇದಕ್ಕೆ ಕೆಮಿಕಲನ್ನು ಆ್ಯಡ್ ಮಾಡೋದು, ಇವೆರಡು ಮಾಡಲೇಬೇಕಾಗತ್ತೆ. ಯಾಕಂದರೆ ನೀವು ಎಷ್ಟೇ ಕುದಿಸಿದರೂ ಕೂಡ ಇದು ಗಟ್ಟಿಯಾಗಲ್ಲ, ಬೆಲ್ಲದ ಥರ ಗಟ್ಟಿಯಾಗಲ್ಲ, ಪೇಸ್ಟ್ ಥರ ಆಗುತ್ತೆ, ಪೇಸ್ಟ್ ಆಗುತ್ತೆ ಬರೀ ಬಿಸಿ ಮಾಡಿದರೆ. ಬಟ್ ಅದು ನಿಮಗೆ ಗಟ್ಟಿಯಾಗಬೇಕು, ಬೆಲ್ಲದ ರೂಪಕ್ಕೆ ಬರಬೇಕು ಅನ್ನೋದಾದರೆ ಇದಕ್ಕೆ ಕೆಮಿಕಲನ್ನು ಆ್ಯಡ್ ಮಾಡಲೇಬೇಕು. ಬಟ್ ಮುಂಚೆ ಆಗಿರಲಿಲ್ಲ. ಯಾವ ರೀತಿ ಬೆಲ್ಲ ತಯಾರಿಸ್ತಾ ಇದ್ರು ಅಂತಂದರೆ, ಚೆನ್ನಾಗಿ ಕುದಿಸಿ ಅದು ಕುದಿಸಬೇಕಂತ ಸಮಯದಲ್ಲಿ ಕೆಲವೊಂದು ಸೊಪ್ಪುಗಳನ್ನು ಹಾಕ್ತಾ ಇದ್ರು, ಅದರಿಂದ ಅದು ಬೆಲ್ಲ ಗಟ್ಟಿ ಆಗ್ತಾ ಇತ್ತು. ಸೊ ಬರ್ತಾ ಬರ್ತಾ ಮುಂದೆ ಹೇಗಾಯಿತು ಅಂತಂದರೆ, ಈ ಬೆಂಡೆಕಾಯಿ ರಸವನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬೆಂಡೆಕಾಯನ್ನು ಚೆನ್ನಾಗಿ ಕ್ರಶ್ ಮಾಡಿಬಿಟ್ಟು ಅದರಲ್ಲಿ ರಸ ಮಾಡಿ, ರಸವನ್ನು ಹಾಕಿ ಈ ಬೆಲ್ಲದ ಈ ಒಂದು ಅಂದರೆ ಕಬ್ಬಿನ ರಸಕ್ಕೆ ಹಾಕಿ ಕುದಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ರು. ಆವಾಗ ಒಂದು ಗಟ್ಟಿ ರೂಪಕ್ಕೆ ಬರ್ತಾ ಇತ್ತು, ಬೆಲ್ಲದ ರೂಪಕ್ಕೆ ಬರ್ತಾ ಇತ್ತು. ಇಲ್ಲಿವರೆಗೂ ಈ ಒಂದು ಬೆಂಡೆಕಾಯಿ ರಸವನ್ನು ಉಪಯೋಗಿಸ್ತಕ್ಕಂಥ ಪ್ರೊಸೆಸ್, ಇಲ್ಲಿವರೆಗೂ ನಾವು ಇದನ್ನು ಆರ್ಗ್ಯಾನಿಕ್ ಅಂತ ಕರಿಬೋದು. ಇದು ಯಾವಾಗಿತ್ತು ಮುಂಚೆ, ಒಂದು 20-30 ವರ್ಷಗಳ ಮುಂಚೆ ಅಲ್ಲಿವರೆಗೂ ಈ ಒಂದು ರೀತಿಯೇ ತಯಾರಿಸ್ತಾ ಇದ್ರು. ಬಟ್ ನಂತರದ ದಿನಗಳಲ್ಲಿ ಏನಾಯಿತು ಅಂತಂದರೆ, ಸುಣ್ಣವನ್ನು ಉಪಯೋಗಿಸ್ದಾಗ ಸ್ಟಾರ್ಟ್ ಮಾಡಿದರು. ಸೊ ಈಗಲೂ ಸುಣ್ಣ ಉಪಯೋಗಿಸ್ತಾರೆ, ಸುಣ್ಣ ಉಪಯೋಗಿಸ್ಬಿಟ್ಟು ಇಲ್ಲ ನಾವೇನು ಕೆಮಿಕಲ್ ಆಗ್ತಾ ಇಲ್ಲ, ಬರೀ ಸುಣ್ಣ ಆಗ್ತಾ ಇರೋದು, ಹಾಗಾಗಿ ಇದು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ನೋಡಿ, ಸುಣ್ಣ ಅನ್ನೋದೇನು, ಇಟ್ಸ್ ಎ ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದು ಕೂಡ ಒಂದು ಕೆಮಿಕಲ್ಲು. ಸುಣ್ಣ ಉಪಯೋಗಿಸೋಕೆ ಸ್ಟಾರ್ಟ್ ಮಾಡಿದರು, ಅದ್ರ ಜೊತೆಗೆ ಸೋಡಿಯಂ ಕಾರ್ಬೋನೇಟ್ ಕೂಡ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬರ್ತಾ ಬರ್ತಾ ಹೇಗಾಯಿತು ಅಂತಂದರೆ, ರೀಸೆಂಟಾಗಿ ಈಗಂತೂ ಏನು ಉಪಯೋಗಿಸ್ತಾರೆ ಅಂತಂದರೆ, ಆ್ಯಸಿಡ್ ಯೂಸ್ ಮಾಡ್ತಾರೆ, ಫಾಸ್ಪರಿಕ್ ಆ್ಯಸಿಡ್ ಯೂಸ್ ಮಾಡ್ತಾರೆ, ಸೋಡಿಯಂ ಹೈಡ್ರೋಸಲ್ಫೈಡ್ ಸಲ್ಫೈಟ್ ಕೂಡ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅತಿ ಹೆಚ್ಚಾಗಿ ಕಾಮನ್ ಆಗಿ ಇವೆರಡನ್ನೇ, ಫಾಸ್ಪಾರಿಕ್ ಆಸಿಡ್ ಮತ್ತು ಸೋಡಿಯಂ ಹೈಡ್ರೋಸಲ್ಫೈಟನ್ನು ಯೂಸ್ ಮಾಡ್ತಾರೆ. ಇದನ್ನು ಉಪಯೋಗಿಸೋದು ಯಾವ ಕಾರಣಕ್ಕೆ, ಸರಿ ನಾರ್ಮಲ್ ಆಗಿ ಬರ್ತಾ ಇರುತ್ತಲ್ಲ ಈ ಬೆಲ್ಲ, ಈ ಬೆಂಡೆಕಾಯಿ ರಸ ಹಾಕಿದ್ರೆ ಸಾಕಲ್ಲ, ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ, ತುಂಬಾ ಈಸಿ. ನೀವು ಬೆಂಡೆಕಾಯಿ ತರಬೇಕು, ಬೆಂಡೆಕಾಯನ್ನು ರುಬ್ಬಿ ಅದನ್ನು ರಸ ತೆಗೆದು ರಸ ಹಾಕಿ ಅತಿ ಹೆಚ್ಚಿನ ರಸ ಹಾಕಿ ಬೇಯಿಸಬೇಕು, ಅದು ಯಾವುದೂ ಸಮಸ್ಯೆ ಇರಲ್ಲ. ಅಂಗಡಿಯಲ್ಲಿ ರೆಡಿ ಸಿಗುತ್ತೆ ಈ ಒಂದು ಕೆಮಿಕಲ್, ಕೆಮಿಕಲ್ ತಂದು ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ, ಒಂದನೇದಾಗಿ ಈಸಿಯಾಗಿ ಸಿಗುತ್ತೆ, ಎರಡನೇದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದರೆ ಸಾಕು, ಮೂರನೇದಾಗಿ ಕಲರ್ ಚೇಂಜ್ ಮಾಡುತ್ತೆ. ನಾರ್ಮಲ್ ಆಗಿ ನೀವು ಆರ್ಗ್ಯಾನಿಕ್ ಆಗಿ ಮಾಡ್ತಕ್ಕಂಥ ಬೆಲ್ಲದ ಬಣ್ಣ ಬಂದು ಸ್ವಲ್ಪ ಬ್ರೌನಿಶ್ ಆಗಿ ಅಥವಾ ಸ್ವಲ್ಪ ಬ್ಲ್ಯಾಕಿಶ್ ಆಗಿ ಕಂಡ್ರೆ, ಈ ಒಂದು ಕೆಮಿಕಲನ್ನು ಎಸ್ಪೆಷಲಿ ಆ್ಯಸಿಡ್ಗಳನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ತುಂಬ ಲೈಟ್ ಕಲರ್ ಆಗುತ್ತೆ, ಆಲ್ಮೋಸ್ಟ್ ಸೊ ವೈಟಿಶ್ ಆಗಿ ಲೈಟ್ ಕಲರ್ ಆಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಫಾಸ್ಟ್ ಆಗುತ್ತೆ. ನೀವು ಆರ್ಗ್ಯಾನಿಕ್ ಮೆಥಡಲ್ಲಿ ಈ ಒಂದು ಬೆಂಡೆಕಾಯಿ ರಸವನ್ನು ಆಯ್ಕೆ ಮಾಡ್ತೀನಿ ಅಂತಂದರೆ, ದಿನ ಎಲ್ಲ ಕೆಲಸ ಮಾಡಬೇಕಾಗುತ್ತೆ. ನಿಮಗೆ ಬೆಲ್ಲ ಬರಲಿಕ್ಕೆ ಅಟ್ಲೀಸ್ಟ್ ಒಂದು ದಿನದ ತನಕ ಟೈಮ್ ಆಗ್ಬೋದು, ಒಂದು ಸಲ ನೀವು ಒಂದು ಬೆಲ್ಲ ಒಂದು ತೆಗಿಬೇಕು ಅಂತಾದರೆ. ಬಟ್ ಆದರೆ ಈ ಕೆಮಿಕಲನ್ನು ಹಾಕಿದರೆ ಕೆಲವೇ ಗಂಟೆಗಳಲ್ಲಿ, ಸೊ 3-4 ಗಂಟೆಗಳಲ್ಲಿ ಅವರಿಗೆ ಒಂದು ಬೆಲ್ಲವನ್ನು ತಯಾರಿಸಿಬಿಟ್ಟು ಮಾರತಕ್ಕಂಥ ಒಂದು ಕೆಲಸ ಮಾಡ್ಬೋದು. ಸೊ ಇಷ್ಟೊಂದು ಅನುಕೂಲ ಇದೆ ಯಾರಿಗೆ, ಬೆಲ್ಲನ ತಯಾರು ಮಾಡಿ ಮಾರತಕ್ಕಂಥವರಿಗೆ. ಹಾಗಾಗಿ ಈಗಂತೂ ಆಲ್ಮೋಸ್ಟ್ ನನ್ನ ಪ್ರಕಾರ 99% ಸುಮಾರು ಆಲೆಮನೆಗಳಿಗೆ, ಬೆಲ್ಲ ತಯಾರಿಸ್ತಕ್ಕಂಥ ಆಲೆಮನೆಗಳಲ್ಲಿ ಹೋಗಿ ನೋಡಿದ್ವಿ, ಅವ್ರ ಹತ್ರ ಮಾತಾಡಿದ್ವಿ ಕೂಡ, ಅವ್ರ ಪ್ರಕಾರ ಅಸಾಧ್ಯ ಈ ಕೆಮಿಕಲ್ ಯೂಸ್ ಮಾಡೋದಲ್ಲಿ. ಅದರಲ್ಲೂ ಈ ಸುಣ್ಣ ಅಟ್ಲೀಸ್ಟ್ ಕೊನೆ ಪಕ್ಷ ಸುಣ್ಣನಾರ ಯೂಸ್ ಮಾಡಲೇಬೇಕು, ಮಾಡಿದ್ರೆ ನಾವು ಈ ಬೆಲ್ಲನ ತಯಾರಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ 99% ಆದರೂ ಕೂಡ ಯಾರೋ ಒಬ್ಬರು
ಕೆಮಿಕಲ್ ಆಗ್ದಲೇ ಮಾಡ್ತಾ ಇರ್ಬೋದು. ಇನ್ನು 99% ಈ ಕೆಮಿಕಲನ್ನು ಯೂಸ್ ಮಾಡೇ ಮಾಡ್ತಿದ್ದಾರೆ. ಸರಿ ಸರಿ, ಇಲ್ಲ ಸರಿ, ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರಲ್ಲ, ಅವರು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ, ಅವರು ಬೆಂಡೆಕಾಯಿ ನೀವು ಹೇಳಿದಾಗ ಬೆಂಡೆಕಾಯಿ ರಸಾಯನ ಹಾಕಿ ಮಾಡ್ತಾಯಿದ್ದಾರೆ ಅಂತಲೇ ತೊಗೊಳ್ಳೋಣಂತೆ. ಅದು ಆಗಿದ್ದರೆ ಕೆಮಿಕಲ್ ಯೂಸ್ ಮಾಡಲಿಲ್ಲ ಅಂದ ತಕ್ಷಣ ಈ ಬೆಲ್ಲ ಆರ್ಗ್ಯಾನಿಕ್ ಆಗುತ್ತಾ ಅಂತ ನೋಡಲಿಕ್ಕೆ ಹೋದರೆ, ಬರೇ ಬೆಲ್ಲ ತಯಾರಿಸ್ತಕ್ಕಂಥ ಪ್ರೊಸೆಸ್ ಅಷ್ಟೇ ಅಲ್ಲ, ಈ ಕಬ್ಬನ್ನು ಬೆಳೀತಾರಲ್ಲ ಅದನ್ನು ಕೂಡ ನೋಡಬೇಕು ನಾವು. ಕಬ್ಬನ್ನು ಬೆಳಿಬೇಕಾದ್ರೆ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಈಗಿನ ಕಬ್ಬನ್ನು ಬೆಳೀತಕ್ಕಂಥ ಸಮಯದಲ್ಲಿ ಪೆಸ್ಟಿಸೈಡ್ಸ್ ಮತ್ತು ಇನ್ಸೆಕ್ಟಿಸೈಡ್ಸನ್ನು ಯೂಸ್ ಮಾಡ್ತಾರೆ, ಹಾಗೂ ಕೆಮಿಕಲ್ ಫರ್ಟಿಲೈಸರ್ಸ್ ಕೂಡ ಯೂಸ್ ಮಾಡ್ತಾರೆ. ಇವಿಷ್ಟು ಹಾಕಲೇಬೇಕು. ನೀವು ಯಾರು ರೈತರನ್ನ ಕೇಳಿ ನೋಡ್ರಿ, ಹಾಕ್ದಲ್ಲೇ ಬೆಳೆಯೋಕ್ಕಾಗಲ್ಲ ಸರ್, ಪೆಸ್ಟಿಸೈಡ್ಸ್ ಹಾಕ್ದಲ್ಲೇ ಕಬ್ಬು ಬೆಳೆಯೋಕ್ಕಾಗಲ್ಲ, ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕ್ದಲ್ಲೇ ಬೆಳೆ ಕ್ರಾಪ್ ಅಷ್ಟಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ 99% ಜನ ಈ ಒಂದು ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ನೋಡಿ, 2 ತಿಂಗಳು, ಒಂದನೇದಾಗಿ ನೀವು ಆರ್ಗ್ಯಾನಿಕ್ ಅಂತ ಹೇಳಬೇಕು, ಒಂದು ಬೆಲ್ಲ ತಯಾರಿಸಿರ್ತಕ್ಕಂಥದ್ದು ಆರ್ಗ್ಯಾನಿಕ್ ಅಂತ ಹೇಳಬೇಕು ಅನ್ನೋದಾದರೆ, ಒಂದನೇದಾಗಿ ಈ ಕಬ್ಬನ್ನು ಬೆಳೀತಕ್ಕಂಥ ಒಂದು ಸಮಯದಲ್ಲಿ ಯಾವುದೇ ಒಂದು ಪೆಸ್ಟಿಸೈಡ್ಸನ್ನು ಯೂಸ್ ಮಾಡಿರಬಾರ್ದು, ಯಾವುದೇ ಒಂದು ಕೆಮಿಕಲ್ ಫರ್ಟಿಲೈಸರ್ಸನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಿರಬಾರ್ದು, ಹಾಗೂ ಬೆಲ್ಲ ತಯಾರಿಸ ಕಬ್ಬಿನಿಂದ ಬೆಲ್ಲ ತಯಾರಿಸ್ತಕ್ಕಂಥ ಸಮಯದಲ್ಲಿ ಯಾವುದೇ ರೀತಿ ಒಂದು ಕೆಮಿಕಲ್ಗಳನ್ನು ಹಾಕದಲ್ಲೇ ಬೆಲ್ಲವನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿದರೆ ಮಾತ್ರ ಅದು ಆರ್ಗ್ಯಾನಿಕ್ ಬೆಲ್ಲ ಆಗುತ್ತೆ. ಇದೆಲ್ಲ ನೋಡ್ತಾ ಹೋದರೆ 99% ಇವರೇನು ಆರ್ಗ್ಯಾನಿಕ್ ಬೆಲ್ಲ ಅಂತ ಇರ್ತಾರಲ್ಲ, 99% ಅದು ಫೇಕು. ಹಾಗಾಗಿ ಫೇಕ್ ಆಗಿರ್ತಕ್ಕಂಥ ಈ ಬೆಲ್ಲನ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಹೇಳಿ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡು ಉಪಯೋಗಿಸ್ತಾರಲ್ಲಿ ಯಾವುದೇ ರೀತಿಯ ಒಂದು ಬೆನಿಫಿಟ್ ಇಲ್ಲ, ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಯಾವುದೇ ರೀತಿ ಅನುಕೂಲ ಇಲ್ಲ. ಸರಿ, ಹಾಗಿದ್ರೆ ಯಾವ ರೀತಿ ಬೆಲ್ಲ ಯೂಸ್ ಮಾಡಬೇಕು ನಾವು? ಈಗ ಬೆಲ್ಲ ಅಂತ ಅಂಗಡಿಗೆ ಹೋಗ್ತಾ ಹೋಗ್ತಾರೆ, ಬೆಲ್ಲ ಅಂದರೆ ಕಲರ್ಫುಲ್ ಆಗಿರೋ ಲೈಟ್ ಕಲರ್ ಇರ್ತದೆ, ಆಲ್ಮೋಸ್ಟ್ ವೈಟಿಷ್ ಇರ್ತದಲ್ಲ, ಅಂಥ ಬೆಲ್ಲನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಆಗಿರಬೇಕು ಅಂತಂದರೆ ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಕೆಮಿಕಲ್ಸ್ನ ನಾವು ಹೇಳ್ತೇವೆ, ಈ ಫಾಸ್ಫೋರಿಕ್ ಆ್ಯಸಿಡ್ನ ಅತಿ ಹೆಚ್ಚಾಗಿ ಯೂಸ್ ಮಾಡಿದರೆ ಒಂದು ಬ್ಲೀಚಿಂಗ್ ಎಫೆಕ್ಟ್ ಆಗಿಬಿಟ್ಟು ಇದು ಲೈಟ್ ಕಲರ್ ಬರುತ್ತೆ. ಹಾಗಾಗಿ ತುಂಬ ಲೈಟಾಗಿದೆ ಬೆಲ್ಲ, ಆದಷ್ಟು ಅಂಥ ಬೆಲ್ಲನ ಅವಾಯ್ಡ್ ಮಾಡಿ. ಸ್ವಲ್ಪ ಬ್ರೌನಿಷ್, ಡಾರ್ಕ್ ಬ್ರೌನಿಷ್ ಇರ್ತಕ್ಕಂಥ ಬೆಲ್ಲವನ್ನು ಯೂಸ್ ಮಾಡಿ. ಬೆಲ್ಲ ಯೂಸ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಆದರೆ ಬೆಲ್ಲ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಲಿಮಿಟ್ ಇಲ್ಲ, ತುಂಬ ಲಿಮಿಟಲ್ಲಿ ಉಪ್ಪು ಯೂಸ್ ಮಾಡಬೇಕು, ತುಂಬ ಅಪರೂಪಕ್ಕೆ ಯೂಸ್ ಮಾಡಿ. ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ತಕ್ಕಂಥ ಬೆಲ್ಲ, ಜಾಸ್ತಿ ಲೈಟಾಗಿರ್ತಕ್ಕಂಥ ಇಲ್ಲದೇ ಇರ್ತಕ್ಕಂಥ ಬೆಲ್ಲ, ಅದು ಆರ್ಗ್ಯಾನಿಕ್ ಆಗಲಿ ಆರ್ಗ್ಯಾನಿಕ್ ಆಗದೇ ಇರಲಿ ಅದನ್ನು ಯೂಸ್ ಮಾಡಿ, ತುಂಬ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ, ಯಾವುದೇ ರೀತಿ ತೊಂದರೆ ಇರಲ್ಲ. ಕಡಿಮೆ ಪ್ರಮಾಣದಲ್ಲಿ ನಾವು ಬೆಲ್ಲವನ್ನು ಯೂಸ್ ಮಾಡಿದಾಗ ಆರೋಗ್ಯ ಕಾಪಾಡುತ್ತೆ. ಯಾಕಂತಂದರೆ ಬೆಲ್ಲ ಅಂತಂದರೆ ಬರೀ ಗ್ಲೂಕೋಸ್ ಅಲ್ಲ, ಅನೇಕ ಮಿನರಲ್ಸ್ ಇವನ್ ಇನ್ಕ್ಲೂಡಿಂಗ್ ಐರನ್ ಕೂಡ ಅತಿ ಹೆಚ್ಚಾಗಿರೋದ್ರಿಂದ ನಮ್ಮ ಆರೋಗ್ಯನ ಕಾಪಾಡ್ತಕ್ಕಂಥ ಕೆಲಸ ಮಾಡುತ್ತೆ ಯಾವಾಗ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿದಾಗ. ನೋಡಿ, ಮುಂಚೆಯಲ್ಲೇ ಆಗಿತ್ತು, ಬೆಲ್ಲ ಉಪಯೋಗಿಸ್ಬೇಕು ಅಂತಂದರೆ ಯಾವುದು ಅಂದರೆ ಸಿಹಿ ಏನಾದ್ರು ತಯಾರಿಸ್ಬೇಕು ಮನೇಲಿ ಅಂತಂದರೆ ಒಂದು ಅಕೇಜನ್, ಯಾವುದೋ ಒಂದು ಹಬ್ಬ ಇರಬೇಕಾಗಿತ್ತು, ಪಾಯಸ ಮಾಡಿದ್ದಾರೆ ಅಂದರೆ ಅದೊಂದು ಹಬ್ಬ ಇತ್ತು, ಯಾವುದೋ ಒಂದು ಸ್ವೀಟ್ ಮಾಡ್ತಾ ಇದ್ದಾರೆ ಮನೇಲಿ ಅಂತಂದರೆ ಹಬ್ಬ ಇತ್ತು. ಬಟ್ ಈಗೀಗ ಏನಾಗಿದೆ ಅಂತಂದರೆ ಪ್ರತಿದಿನ ಅನ್ನೋದೇನು, ಪ್ರತಿ 3 ಹೊತ್ತು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾರ್ಯಾರ ಮನೇಲೂ ಫಂಕ್ಷನ್, ಯಾವುದೋ ಒಂದು ಬರ್ತದೆ, ಏನೋ ಒಂದು ದಿನ ಪ್ರತಿದಿನ ಯಾವುದೋ ಒಂದು ರೀಸನ್ ಇಟ್ಕೊಂಡು ಈ ಸಿಹಿಯನ್ನು ತಿಂತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಜಾಸ್ತಿ ಆದರೆ ಅಪಾಯ, ಕಡಿಮೆ ಇದ್ದ ಪಕ್ಷದಲ್ಲಿ ಅದು ಆರೋಗ್ಯ ಕಾಪಾಡುತ್ತೆ. ಹಾಗಾಗಿ ತುಂಬ ತಲೆ ಕೆಡಿಸ್ಕೋಬೇಡಿ, ಅದು ಆರ್ಗ್ಯಾನಿಕು ಅಲ್ಲೋ ಅದು ಅವ್ರು ಏನಾದ್ರು ಹೇಳ್ಕೊಳ್ಳಿ, ಅದೆಲ್ಲ ಜಾಸ್ತಿ ಲೈಟಾಗಿರೋದಕ್ಕೆ ಇಲ್ಲದೇ ಇರ್ತಕ್ಕಂಥ ಬೆಲ್ಲನ ಸ್ವಲ್ಪ ಪ್ರಮಾಣದಲ್ಲಿ ಅಪರೂಪಕ್ಕೆ ಯೂಸ್ ಮಾಡಿದರೆ ಒಳ್ಳೆಯದು. ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.